ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಿಮ್ಮ ಕಣ್ಣಲ್ಲಿ ನೀರ್ ಬರಬಾರ್ದು ನೇತ್ರ ಅವರೇ. ಕಣ್ಣಲ್ಲಿದ್ದರೆ ಕನಸು ನಮ್ಮದು, ಕಥೆಯಲ್ಲಿಟ್ಟರೆ ಕನಸು ನಿಲ್ಲದು. ಕಣ್ಣಲ್ಲಿದ್ದರೆ ಕನಸು ನಮ್ಮದು, ಕಥೆಯಲ್ಲಿಟ್ಟರೆ ಕನಸು ನಿಲ್ಲದು. ಬಾಳಿನ ದಾರಿ ಕನಸಿಗೆ ತೋರಿ ಕಣ್ಣು ಹನಿವುದೇನು. ನನ್ನ ಕನಸಿಗೆ ತನ್ನ ಕನಸಿದೆ, ಇಷ್ಟು ತಿಳಿಯಲು ಎಷ್ಟು ನೋವಿದೆ. ಆಹಾ ನೋವೇ, ಓಹೋ ನೋವೇ, ನೀನೇ ನಿಜ. ಇನ್ನು ನಾನು ನನ್ನ ಪ್ರೀತಿ ನನ್ನ ಬಾಳು ನನ್ನ ಕನಸು ನಾನು ನನ್ನ. ನೇತ್ರ, ಈಗಲೂ ನಿಮ್ಮ ಮನಸ್ಸು ನಿಮ್ಮಪ್ಪನ ನೆನಪಲ್ಲೇ ಇದೆ ಅಲ್ವಾ? ಹೌದು ಸರ್. ಈಗಷ್ಟೇ ಅಪ್ಪ ಬಂದಿದ್ರು ಸರ್, ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದ್ರು, ಆಮೇಲೆ ನನ್ನ ಎಲ್ಲಿ ಹುಡುಕಿದ್ರು, ಅಪ್ಪ ಕಾಣಿಸ್ಲೇ ಇಲ್ಲ. ನೇತ್ರ ಅವ್ರೆ, ನೀವ್ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರಾ ನೋಡಿ? ನೀವು ನಿಮ್ ತಂದೆನ ಕೇವಲ ಕನ್ಸಲ್ ಮಾತ್ರ ಅಲ್ಲ, ಮುಂದೊಂದ್ ದಿನ ನೀವು ನಿಜವಾಗ್ಲೂ ನೋಡ್ಬೋದು. ಆದ್ರೆ ನಾನು ಯಾವತ್ತು ನೋಡಕ್ಕಾಗಲ್ಲ. ಈ ವಿಚಾರದಲ್ಲಿ ನೀವೇ ತುಂಬಾ ಲಕ್ಕಿ ಅನಿಸ್ತಿದೆ. ನಾವಿಬ್ರು ಅಪ್ಪನ ನೆನಪು ಅನ್ನೋ ಒಂದೇ ದೋಣಿಲಿ ಸಾಕ್ತಾ ಇದ್ದೀವಿ. ಆದ್ರೆ ನಮ್ಮಿಬ್ಬರಪ್ಪಂದ್ರು ನಮ್ ಜೊತೆಗಿಲ್ಲ. ಸರ್ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಬಟ್ ಅದೇ ವಾಸ್ತವ ಅಲ್ವಾ ನೇತ್ರ ಅವ್ರೆ? ನಾವು ಅವ್ರನ್ನ ದೂಷಿಸ್ತಾ ಇಲ್ಲ, ಅವ್ರನ್ನ ಪ್ರೀತಿಸ್ತಾ ಇದೀವಿ, ಅವ್ರಿಗೋಸ್ಕರ ಹಂಬಲಿಸ್ತಾ ಇದೀವಿ. ಈ ಎಮೋಷನಲ್ ಜರ್ನಿಲು ವಿ ಆರ್ ಸೇಮ್. ನಮ್ಮಿಬ್ಬರ ಮಧ್ಯೆ ತುಂಬಾ ವಿಷಯಗಳಲ್ಲಿ ಸಿಮಿಲಾರಿಟೀಸ್ ಇದೆ. ಅದ್ರಲ್ಲಿ ಮುಖ್ಯವಾಗಿರೋದು ನಮ್ಮ ತಂದೆ ಮೇಲಿನ ಪ್ರೀತಿ ಅಲ್ವಾ ನೇತ್ರ ಅವರೇ? ಅಳಬೇಡಿ ನೇತ್ರ ಅವರೇ, ಪ್ಲೀಸ್ ಅಳಬೇಡಿ. ನೀವು ಯಾವತ್ತೂ ಒಂಟಿಯಲ್ಲ, ನಿಮ್ಮ ತಂದೆ ಬಂದೇ ಬರ್ತಾರೆ. ನೇತ್ರ ಅವರ, ನನಗೆ ಈ ಕ್ಷಣದಲ್ಲಿ ಏನನ್ನಿಸ್ತಿದೆ ಗೊತ್ತಾ? ಒಂದೇ ಒಂದ್ಸಲ ಈ ಕ್ಷಣದಲ್ಲಿ ನಾನು ನಿಮ್ಮ ತಂದೆ ಆಗ್ಬೋದಾ? ನೀವು ನನ್ನ ಕಾಲ್ ಮೇಲೆ ಮಲಗ್ಬೋದಾ?
ಪ್ರಕಾರ ಮದುವೆ ಅಂದ್ರೆ ಕೇವಲ ಗಂಡು ಹೆಣ್ಣಿನ ಸಂಬಂಧ ಅಲ್ಲ, ಅದು ಸಂಪೂರ್ಣವಾದ ಸಂಬಂಧ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ತನ್ನ ಪಾರ್ಟ್ನರ್ ಆದವನು ಯಾರನ್ನ ಕಳ್ಕೊಂಡಿರ್ತಾನೋ ಅವ್ರ ಸ್ಥಾನನ ತುಂಬೋದು. ಆ ಸ್ಥಾನನ ನಾನ್ ನಿಮಗ್ ತುಂಬ್ತೀನಿ. ಯಾಕ ನನ್ಮದ ಬಾಗ್ಲಿಗೆ ದೀಪ ಹಚ್ಚಬೇಕು? ಕಾಫಿ ಕುಡಿಬೇಕಾ? ನೀನ್ ಹಚ್ತೀಯಾ? ಹುಷಾರು ಹೋಗು. ಯಾವತ್ತೂ ನೀವು ಅಳಬಾರ್ದು, ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಹಾಗೆ ನೋಡ್ಕೋತೀನಿ. ನೇತ್ರ ಅವ್ರೆ, ನನ್ಗೆ ಈ ಕ್ಷಣದಲ್ಲಿ ಏನು ಅನಿಸ್ತಿದೆ ಗೊತ್ತಾ? ನಿಮ್ಮ ತಂದೆಯವರು ನಿಮ್ಮನ್ನು ಕೂಸುಮರಿ ಮಾಡ್ತಿದ್ರಲ್ಲ, ಹಾಗೆ ಮಾಡಬೇಕು ಅನಿಸ್ತಿದೆ. ಪ್ಲೀಸ್ ಮಾಡ್ಲಾ? ನೀವು ಕೂಸುಮರಿ ಮಾಡ್ತೀಯ? ಅಷ್ಟೇ ತಾನೆ, ಬಾ. ಕೂಸುಮರಿ ಕೂಸುಮರಿ ತಿಂಡಿ ಬೇಕು, ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನೀವು ಸುಳ್ಳು ಹೇಳ್ತಿದ್ದೀರಿ ಅಂತ ನಾನು ಹೇಳ್ತಿಲ್ಲ ನೇತ್ರ ಅವ್ರೆ, ಆದ್ರೆ ಯಾಕೆ ಕಿರ್ಚ್ಕೊಂಡ್ರು ಅಂತ ಗೊತ್ತಾಗ್ತಾ ಇಲ್ಲ. ಸಮುದ್ರ ಅವರು ಯಾವಾಗ ಬಂದಿಯಪ್ಪ? ಈಗಷ್ಟೇ ಬಂದೆ ಅಮ್ಮ. ನೇತ್ರ, ನೀನೇನ ಮನೇಲಿಸ್ಕೊಂಡೆ ಮಾತಾಡ್ತಿದ್ಯಾ? ಹೋಗಿ ಕಾಫಿ ಮಾಡಕ್ಕೆ ಹೋಗಮ್ಮ. ಅದು ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಏನ್ ಹೇಳಿ ಅಮ್ಮ? ಅದು ನರ್ಮದನ್ನು ಮದುವೆ ಮಾಡ್ಬೇಕು ಅನ್ನೋ ಆಸೆ, ಆದ್ರೆ ಅದು ನಡೆಯುತ್ತೋ ಇಲ್ವೋ ಅನ್ನೋ ಯೋಚನೆ, ಎರಡು ನನ್ನನ್ನು ಕೊಲ್ತಾ ಇದೆಯಪ್ಪ.